ಗೆ ಸ್ವಾಗತ. ನನ್ನ ಭಾಗ್ಯಶ್ರೀ ಸುನ್ಗಾರ್. ನನ್ನ ವಿರುದ್ಧ ಪ್ರತಿ ಗಂಟೆ ಲೆಕ್ಕದಲ್ಲಿ ಡ್ಯಾಮೇಜ್ ಶುರುವಾಯಿತು. ಹೀಗಾಗಿ ನನಗೆ ಹಾಗೂ ನನ್ನ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರದು ಎಂದು ಹೇಳಿಕೆ ವಾಪಸ್ ಪಡೆದು ವಿಷಾದ ವ್ಯಕ್ತಪಡಿಸಿದ್ದೇನೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದು ಇಷ್ಟಕ್ಕೆ ನಿಲ್ಲಲ್ಲ. ಸ್ವಪಕ್ಷ ವಿರೋಧ ಪಕ್ಷ ಹಾಗೂ ಮಾಧ್ಯಮಗಳ ಮುಂದೆ ಕೆಲವು ವಿಷಯ ಬಿಚ್ಚಿಡ್ತೀನಿ ಎಂದರು. ಸಾಕಷ್ಟು ಒತ್ತಡ ಇತ್ತು ಬೇರೆ ಬೇರೆ ಕಾರಣದಿಂದ. ಸೊ ಅದನ್ನೆಲ್ಲ ನಿನ್ನೆ ವಾಪಸ್ ಪಡೆದಿದ್ವಿ ನಮ್ಮ ಹೇಳಿಕೆಲ್ಲ, ಮತ್ತು ವಿಷಯದ ಕೂಡ ವ್ಯಕ್ತಪಡಿಸಿದ್ವಿ. ಸೊ ಅದಕ್ಕೇನಾರ ಸಿಮಿಲರ್ ಆಗಿದ್ದರೆ, ನಿಮಗೆ ಸ್ಪೆಸಿಫಿಕ್ ಆಗಿದ್ದರೆ ಹೇಳ್ಬೋದಕ್ಕೆ, ಅದಕ್ಕಿಂತ ಜಾಸ್ತಿ ಹೇಳಿಕ್ಕಿಲ್ಲ. ಯಾಕೆ ನಿನ್ನೆ ಪತ್ರದಲ್ಲಿ ಕೂಡ ಸ್ಪಷ್ಟವಾಗಿ ಬರೆದಿದ್ದೀವಿ. ಸೊ ನಾವು ನಮ್ಮ ಆಡಿದಂಥ ಮಾತುಗಳನ್ನು ವಾಪಸ್ ಪಡೆಯುವಂಥ ಒತ್ತಡ ಇತ್ತು. ಅದನ್ನ ಇನ್ನು ನಮ್ಮೆಲ್ಲ ನಾಯಕರ ಜೊತೆ ಚರ್ಚೆ ಮಾಡಿ ಸೊ ಅದನ್ನು ಹಿಂದೆ ಬಿಡುವಂತ ನಿನ್ನೆ ಆಗಿದೆ ಕೆಲಸ. ಸೊ ಅದಕ್ಕೆ ರಿಲೇಟೆಡ್ ನಿಮಗೆ ಏನೋ ಸ್ಪೆಸಿಫಿಕ್ ಡೌಟ್ಸ್ ಅಥವಾ ಇದನ್ನು ಕೇಳಿ ಇಲ್ಲ ಕೇಳಿ ನಿಮ್ಗೆ ಕೇಳಿದ್ವಿ. ಯಾಕಂದ್ರೆ ಅದು ನಂದು ಇರೋದು ಅಷ್ಟೇ, ನೀವು ಹೇಳಿದಂತ ನಾವು ನನ್ನ ಡ್ಯೂಟಿ ಇತ್ತು ಅದು. ನಮ್ಮ ಹತ್ರ ಕಂಟೆಂಟ್ ಏನಂದ್ರೆ, ನಾವು ಹೇಳಿದಂಥ ವಿಷಯಗಳನ್ನು ಬಿಟ್ಟು ಬೇರೆ ಬೇರೆ ತಿರುಚಿ ಹೇಳುವಂಥ ಪ್ರಯತ್ನ ರಾಷ್ಟ್ರದಲ್ಲೇ ಆಯಿತು, ರಾಜ್ಯದಲ್ಲೇ ಆಯಿತು, ಎಲ್ಲ ಕಡೆ ಆಯಿತು. ಸೊ ಮುಖ್ಯವಾಗಿ ಅದನ್ನ ವಿಡ್ರಾ ಮಾಡಲಿಕ್ಕೆ ಮುಖ್ಯ ಕಾರಣ ನೈಜ ಸ್ಥಿತಿ ಬಿಟ್ಟು ಬೇರೆ ಎಲ್ಲೆಲ್ಲೇ ಹೊರಟೋಯ್ತು. ಅದು ನಮಗೂ ಡ್ಯಾಮೇಜ್ ಆಗಲಿಕ್ಕೆ ಪ್ರಯತ್ನ ಪಟ್ಟು ಪಕ್ಷಕ್ಕೆ ಕೂಡ ಆಗುವಂಥ ಪ್ರಯತ್ನ ಆಯಿತು. ಹೀಗಾಗಿ ನಾವು ಅದನ್ನು ವಿಡ್ರಾ ಮಾಡಿದ್ವಿ, ಮತ್ತು ಅದು ಪತ್ರ ಬರೆದಿದ್ವಿ. ಈಗಾಗಿದೆ, ನಮ್ಮ ಥರ ಬೇರೆಯವ್ರಿಗೂ ಆಗಬಾರ್ದು, ಅದು ನನಗಾಗಿದೆ. ಸರ್ಕಾರ ಒತ್ತಡ ಮಾಡಿಲ್ಲ, ಸರ್ಕಾರ ಎಲ್ಲಿ ಒತ್ತಡ ಮಾಡಿದೆ? ಪಕ್ಷದ ಜೊತೆ ನಾವು ಚರ್ಚೆ ಮಾಡಿ, ನಾನು ಸತೀಶ್ ಜಾರಕಿಹೊಳಿ ಒಬ್ಬನೇ ಇಲ್ಲ, ಒಬ್ಬನೇ ಸ್ಟೇಟ್ ಮಾಡಿದ್ರೆ ಅದು ಬೇರೆ ಆಗ್ತಿತ್ತು ಅಥವಾ ಅದಕ್ಕೆ ಬೇರೆ ಕಲ್ಪನೆ ಆಗೋಗಿತ್ತು. ನಾನು ಒಂದು ಪಕ್ಷದಲ್ಲಿದ್ದೀನಿ, ಪಕ್ಷದಲ್ಲಿರೋದ್ರಿಂದ ಸೊ ಅದನ್ನು ಕೂಡ ನನ್ನ ಜವಾಬ್ದಾರಿ ಇದೆ. ಪಕ್ಷ ಕೂಡ ಡ್ಯಾಮೇಜ್ ಆಗೋದು ನನ್ನ ಮುಖ್ಯ ಉದ್ದೇಶ. ಹೀಗಾಗಿ ಅದನ್ನ ಹಿಂದಕ್ಕೆ ಪಡಲಿಕ್ಕೆ ನಮ್ದು ಯಾವುದೇ ಸರ್ಕಾರ ಆಗಲಿ ಬೇರೆ ಅವ್ರ ಯಾರಿಂದ ಬರ್ತಾರಿಲ್ಲ. ನನ್ನ ನಾವು ಸಾಕಷ್ಟು ನಾಯಕರು ಚರ್ಚೆ ಮಾಡಿದ ಮೇಲೆ ಅಲ್ಲಿ ನಿರ್ಧಾರಕ್ಕೆ ಬಂದಿದ್ದೀವಿ ಅಷ್ಟೇ. ನೋಡಿ, ಸಮರ್ಥನೆ ಮಾಡಲಿಕ್ಕೆ ಪ್ರಶ್ನೆ ಅಲ್ಲ, ಅದು ನಾನು ಮೊದಲೇ ಹೇಳಿದ್ದೀವಿ. ಅದು ಖಾಸಗಿ ಕಾರ್ಯಕ್ರಮ, ಅದು ವೇದಿಕೆ ಬೇರೆ, ಕಾಂಗ್ರೆಸ್ಗೂ ಅದಕ್ಕೂ ಸಂಬಂಧ ಇಲ್ಲ. ಹೀಗಾಗಿ ಎಲ್ಲರೂ ನನ್ನ ಪರವಾಗಿ ಬರಬೇಕಂತ ನಾ ಏನು ಆಸೆಯೂ ಪಟ್ಟಿಲ್ಲ ಅಥವಾ ನಿರೀಕ್ಷೆಯಲ್ಲಿರಲಿಲ್ಲ. ಅದೇ ಕೆಲವ್ರು ಹೇಳಿದ್ದಾರೆ, ಕೆಲವರು ಯಾರೂ ಇಲ್ಲಿ ಹೇಳಿದಾರೆ, ಹೇಳಿ ಸುಮಾರು ಜನ ಹೇಳಿದ್ದಾರೆ. ನಮ್ಮ ಕಾಂಗ್ರೆಸ್ ಮುಖಂಡರು ಸುಮಾರು ಜನ ಮಾತಾಡಿದ್ದಾರೆ, ಮಾತಾಡಿಲ್ಲ ಅಂತೇನಿಲ್ಲ, ಮಾತಾಡಿದ್ದಾರೆ. ಸೊ ಹೇಳಿದ್ದಾರೆ ಅವ್ರಿಗೆ ಎಷ್ಟು ಈ ಘಟನೆ ಬಗ್ಗೆ ಅವರಿಗೆ ನಾಲೆಜ್ ಇತ್ತು, ಅಷ್ಟು ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ.